कर्नाटक असेंबली के इंतखाबात के सिलसिले में एक आज़ाद उम्मीदवार ने 10,000 रुपये के डिपॉजिट की रकम 1 रुपये के सिक्कों में जमा करवाई। 3 अफराद को इन सिक्कों को गिनने में 3 घंटे लगे। ये वाकया कर्नाटक असेंबली इंतखाबात के सिलसिले में देखा गया है, जो तमाम के लिए हैरत का सबब रहा। ಜನಗಳಿಗಾಗಿ ನಾ ವೈಯಕ್ತಿಕ ಜೀವನ ತ್ಯಾಗ ಮಾಡಿ ಒಂದು ವರ್ಷಗಳ ಕಾಲ ಭಿಕ್ಷೆ ಬೇಡಿ ಊಟ ಮಾಡುವ ಮೂಲಕ ನಾನು ಯಾದಗಿರಿ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ನಾನು ಭಿಕ್ಷೆ ಬೇಡಿ ಊಟ ಒಂದೊಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನಗಳಲ್ಲಿ ಮಲ್ಕೊಂಡು ಅಲ್ಲಿರ್ತಕ್ಕಂಥ ಜನಗಳಲ್ಲಿ 1 ರೂಪಾಯಿ ಕಾಯಿನನ್ನು ಕಲೆಕ್ಟ್ ಮಾಡುತ್ತಾ ನಾನಿಂದು ಯಾದಗಿರಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಆ 10,000 ರೂಪಾಯಿ ಕಾಯಿನ್ಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದ್ದು ನನ್ನ ಮುಂದಿನ ರಾಜಕೀಯ ಜೀವನ ನನ್ನ ವೈಯಕ್ತಿಕ ಜೀವನವನ್ನು ಒಂದು ವರ್ಷಗಳ ಕಾಲ ನನ್ನ ಜೀವನವಿಡೀ